ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯಾರೂ ದೆಹಲಿಗೆ ಬರಬೇಡಿ ಅಂತ ರಾಜ್ಯ ಮುಖಂಡರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯಾರೂ ಕೂಡ ದೆಹಲಿಗೆ ಬರಬೇಡಿ ಹೀಗಂತ ರಾಜ್ಯ ಮುಖಂಡರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ನಾಳೆ ಸಿದ್ದರಾಮಯ್ಯ ದಿನೇಶ್ ಹಾಗೇನೆ ಖಂಡ್ರೆ ಭೇಟಿ ಇತ್ತು, ಬಟ್ ಆ ಭೇಟಿ ಇದೀಗ ರದ್ದಾಗಿದೆ, ನಿಗದಿಯಾಗಿತ್ತು ಮುಂಚೆ, ಬಟ್ ಈಗ ಕ್ಯಾನ್ಸಲ್ ಆಗಿದೆ. ಸೋಮವಾರ ಬೆಂಗಳೂರಿಗೆ ಕೆಸಿ ವೇಣುಗೋಪಾಲ್ ಅವರು ಬರ್ತಾರೆ. ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿ ಅಂತ ಹೈಕಮಾಂಡ್ ಈಗ ಹೇಳಿದೆಯಂತೆ. ಅಂತಿಮ ಪಟ್ಟಿ ಆದ್ಮೇಲೆ ದೆಹಲಿಗೆ ಕೈ ನಾಯಕರು ತೆರಳುತ್ತಾರೆ. ಬಟ್ ಇವಾಗ ನಾಳೆ ನಿಗದಿಯಂತೆ ಸಿದ್ದರಾಮಯ್ಯ ಮತ್ತೆ ದಿನೇಶ್ ಗುಂಡೂರಾವ್ ಹಾಗೇನೆ ಖಂಡ್ರೆ ಅವರು ಡೆಲ್ಲಿಗೆ ಹೋಗ್ಬಿಟ್ಟು ಹೈಕಮಾಂಡ್ ಮೀಟ್ ಮಾಡಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿತ್ತು. ಬಟ್ ಈಗ ಹೈಕಮಾಂಡೇ ಈ ಬಗ್ಗೆ ಚರ್ಚೆಯನ್ನ, ಅಂದ್ರೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಯಾರು ಕೂಡ ದೆಹಲಿಗೆ ಬರಬೇಡಿ ಅಂತ ಹೇಳಿರೋದ್ರಿಂದ ರಾಜ್ಯ ಮುಖಂಡರಿಗೆ ಈ ಸೂಚನೆ ಕೊಟ್ಟಿದೆ. ನೀವೇನ್ ಮಾತುಕತೆ ಇದ್ರು ಕೂಡ ಸೋಮವಾರ ಬೆಂಗಳೂರಿಗೆ ವೇಣುಗೋಪಾಲ್ ಅವರು ಬರ್ತಾರೆ. ಸೊ ಅವ್ರ ಹತ್ರ ಚರ್ಚೆ ಮಾಡಿ ಒಂದು ಫೈನಲ್ ಲಿಸ್ಟ್ ಅನ್ನ ರೆಡಿ ಮಾಡಿ ಅದೆಲ್ಲ ಫೈನಲೈಸ್ ಆದ್ಮೇಲೆ ನೀವು ಆ ಲಿಸ್ಟ್ ಅನ್ನ ಹಿಡ್ಕೊಂಡು ಡೆಲ್ಲಿಗೆ ಬನ್ನಿ, ನವದೆಹಲಿಗೆ ಬನ್ನಿ ಅಂತ ಈಗ ಕೈ ನಾಯಕರಿಗೆ, ರಾಜ್ಯ ಮುಖಂಡರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರೋದು. ಸಂಪುಟ ವಿಸ್ತರಣೆ ನಡೆಯುತ್ತೆ ಅಂತ ಗೊತ್ತಾದ ತಕ್ಷಣ ಸಾಕಷ್ಟು ಲಾಬಿಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಒಂದ್ ಕಡೆ ಎಂಎಲ್ಸಿಗಳು ಕೂಡ ಕೇಳ್ತಿದ್ದಾರೆ, ಎಂಎಲ್ಎಗಳು ಮೊದಲೇ ಪೈಪೋಟಿಲಿದ್ರು, ಎಂಎಲ್ಸಿಗಳು ಕೂಡ ಅಖಾಡಕ್ಕೆ ಇಳ್ದಿರೋದ್ರಿಂದ ಕಾಂಗ್ರೆಸ್ ನಾಯಕರಿಗೆ ಅದೊಂದು ದೊಡ್ಡ ತಲೆನೋವಾಗಿದೆ. ಅಂದ್ರೆ ಯಾರ್ಯಾರನ್ನು ಸಂಪುಟಕ್ಕೀಗ ಸೇರಿಸ್ಕೊಳ್ಬೇಕು, ಜೊತೆಗೆ ಮಹತ್ವದ ಖಾತೆಗಳು ಒಂದಿಷ್ಟು ಬದಲಾವಣೆ ಆಗುವಂತ ಚಾನ್ಸಸ್ ಕೂಡ ಇದೆ ಅಂತ. ಹೀಗಾಗಿ ಇದೆಲ್ಲ ನೀವು ಚರ್ಚೆ ಮಾಡೋದು ವೇಣುಗೋಪಾಲ್ ಹತ್ರ ಮಾಡಿ ಫೈನಲ್ ಲಿಸ್ಟ್ ಇಟ್ಕೊಂಡು ನೀವು ಡೆಲ್ಲಿಗೆ ಬನ್ನಿ ಅಂತ ಈಗ ಹೈಕಮಾಂಡ್ ಸೂಚನೆ ಕೊಟ್ಟಿದೆ.